ಸರ್ ಕಾಂಗ್ರೆಸ್ನಿಂದ ಸಾಕಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿದ್ರೆ, ಆದ್ರೆ ಈ ಸಲ ಟಿಕೆಟ್ ಸಿಗ್ತಾ ಇಲ್ಲ ನಿಮಗೆ. ಸಿಗ್ತಾ ಇಲ್ಲ ಅಂತ ಯಾರು ಹೇಳಿದ್ರು? ಸಿಗತ್ತೆ. ಏನು ಈಗ ಏನಿದೆ? ಒಂದು ಮಾತ್ರ ನನಗೆ, ನಾನು ನಿಮಗೆ ನಿಮಗೆ ಮತ್ತೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಇದು. ನಾನು ನನಗೆ ಟಿಕೆಟ್ ನಾನು 350 ಕೋಟಿ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಾ ಇದ್ದೀನಿ. ಪೋರ್ಟ್ ಆಫ್ ಕಂಡಕ್ಟ್ಗೆ ಮುಂದೆ ಪೋರ್ಟ್ ಆಫ್ ಕಂಡಕ್ಟ್ ಬಂದಿದೆ, ನಾನು ಸ್ಟಾಪ್ ಮಾಡಿದ್ದೀನಿ. ಅದರಲ್ಲಿ 3,000 ಮನೆ ಕಟ್ತಾ ಇದ್ದೀನಿ, 60,000 ಮನೆಗೆ 5,000 ರೂಪಾಯಿಂದ ಕಾಲರ್ಶಿಪ್ ಕೊಡ್ತಾ ಇದ್ದೀನಿ, 23,000 ಮನೆಗೆ ಗ್ಯಾಸ್ ಸಿಲಿಂಡರ್ ಫ್ರೀ ಮಾಡಿದ್ದೀನಿ, BPL ಕಾರ್ಡ್ ಗ್ಯಾಸ್ ಸಿಲಿಂಡರ್ ಫ್ರೀ ಮಾಡಿದ್ದೀನಿ, 1,105 ರೂಪಾಯಿ DD ಮುಖಾಂತರ ಎಲ್ಲ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ಪೋಸ್ಟ್ ಮಾಡಿ ಎಲ್ಲರಿಗೂ ತಲುಪಿದ್ದೀನಿ. ಆದರೆ ನಾನು ಮುಸಲ್ಮಾನಾಗಿ ಹುಟ್ಟಿರೋದು ದೊಡ್ಡ ಶಾಪ ಬಂದ್ಕರ್ ಬೀವು, ದೊಡ್ಡ ಶಾಪ. ಈಗ ಏನಿದೆ, ನನಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ತಪ್ಪು ಕ್ವಶನ್, ಕರೆಕ್ಟಾ? ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂದರೆ, ನಮಗೆ ಮುಸಲ್ಮಾನರಿಗೆ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾಕಂದರೆ ನಮಗೆ, ನಾವು BJPಗೆ ಓಟ್ ಕೊಡೋದಿಲ್ಲ. ಎಲ್ಲೂ ಹೋದ್ರೂ ನಾವು ಭಿಕಾರಿಗಳು, ಎಲ್ಲೂ ಹೋದ್ರೂ ಕಾಂಗ್ರೆಸ್ಗೆ ಗತಿ ನಮಗೆ ಗತಿ ಇಲ್ಲ, ಕಾಂಗ್ರೆಸ್ಗೆ ಕೊಡ್ತೀವಿ ಅಂತ ಒಂದು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ನಮ್ಮನ್ನು ಈ ಥರ ಕಾಂಗ್ರೆಸ್ ಓಟ್ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ. ಆದರೆ ಕಾಂಗ್ರೆಸ್ ಲೀಡರು ಮುಸಲ್ಮಾನ್ ಲೀಡರ್ಗಳು ಬೇಕಾಗಿಲ್ಲ ಅಂದರೆ ನಮಗೆ ಅಷ್ಟು ಅಂಡರ್ ಎಸ್ಟಿಮೇಟ್, ಅಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ತಾಯಿ ತಂದೆಗಳು, ನಾನು KGF ಬಾಬು ಯಾವುದೇ ಜಾತಿ ಅಂತ ಹುಟ್ಟಿಲ್ಲ, ಮುಸಲ್ಮಾನ್ ಜಾತಿಯಿಂದ ಹುಟ್ಟಿದ್ದೀನಿ, ಕನ್ನಡಿಗರಿಂದ ಸಂಪಾದನೆ ಮಾಡಿದ್ದೀನಿ, ಟೆಮಿಲಿನ್ಸ್ ರಾತ್ರಿ ಹಗಲು ಕಷ್ಟಪಟ್ಟು ನನಗೆ ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಋಣ ಈ ಜನ್ಮದಲ್ಲಿ ನಾವು ತೀರಿಸೋಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಏನು, ನಾನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಅಂತ, ನಾನು ಮಾಡ್ತಾಯಿಲ್ಲ, ನಮ್ಮ ಕ್ಷೇತ್ರದ ಜನ ನನಗೆ ಫೋರ್ಸ್ ಮಾಡಿ ಕರ್ಕೊಂಡೋಗಿ ಕಂಟೆಸ್ಟ್ ಮಾಡಿಸ್ತಾ ಇರೋದು. ಈಗ ನಮ್ಮ ದುರದೃಷ್ಟ, ಮುಸಲ್ಮಾನಾಗಿ ಹುಟ್ಟಿರೋದಕ್ಕೆ ನಮ್ಮ ಪಾಪ ಅಂತೀವೋ ಶಾಪ ಅಂತೀವೋ, ಪ್ಯಾನಲಲ್ಲಿ ನನ್ನ ಹೆಸರು ಹೋಗಿಲ್ಲ ಅಂದರೆ ನಾವು ಯಾವ ಮಟ್ಟಕ್ಕಿದ್ದೀವಿ ಅಂತ ತಿಳ್ಕೊಳ್ಳಿ. ಸರ್, ನಾನು DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಮಾತಾಡಿತ್ತು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ ಮಾತಾಡಿತ್ತು, ವೇಣುಗೋಪಾಲ್ ಸಾಹೇಬ್ರ ಹತ್ರನೂ ಮಾತಾಡಿತ್ತು, ಸುರ್ಜಿವಾಲಾ ಅವ್ರ ಹತ್ರನೂ ಮಾತಾಡಿಯಾಯಿತು, ಆಮೇಲೆ ಖರ್ಗೆ ಸಾಹೇಬ್ರ ಹತ್ರನೂ ಮಾತಾಡಿಯಾಯಿತು. ನಾನು ಹೋಗಿ ಭಿಕ್ಷೆ ಕೇಳೋವನಲ್ಲ, ನನಗೆ ಕರೆದು ಕೊಟ್ಟರೆ ಈ ಕ್ಷೇತ್ರ ಗೆದ್ಕೊಂಡು ಬರ್ತೀನಿ, ಇಲ್ಲ ಅಂದರೆ ಡಿಪಾಸಿಟು ತಗೊಳಕ್ಕೆ ಬಿಡಲ್ಲ, ಡಿಪಾಸಿಟು ತಗೋಬಾರ್ದು. ನನ್ನ ಕ್ಷೇತ್ರದ ಜನ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ, ನನ್ನ ಕ್ಷೇತ್ರದ ಜನ ನನ್ನ ಕೈ ಹಿಡಿತಾರೆ, ನನಗೆ ಅವ್ರ ಮೇಲೆ ಹೆಮ್ಮೆ ಇದೆ, ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋರು ನನ್ನ ಕ್ಷೇತ್ರದ ಜನ, ದೇವರಂಥ ಜನ ಅವರು, ಅವ್ರ ಮೇಲೆ ನಂಬಿಕೆ ಇದೆ ನನಗೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿ ಟಿಕೆಟ್ ಕೊಟ್ಟರೆ ಅಲ್ಲಿ ಡಿಪಾಸಿಟು ತಗೊಳ್ಳೋಕ್ಕೆ ಬಿಡೋದಿಲ್ಲ, ಇದು ಒಂದು. ಆಮೇಲೆ ನಮ್ಮ ಧರ್ಮದ ಗುರುಗಳು 120-130 ಜನ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, DK ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ಡೆಲ್ಲಿಯಲ್ಲಿ ವೇಣುಗೋಪಾಲ್ ಜಿ ಹತ್ರ ಮಾತಾಡಿದ್ದಾರೆ, ಸುರ್ಜಿವಾಲಾಜಿ ಹತ್ರ ಮಾತಾಡಿದ್ದಾರೆ, ಖರ್ಗೆ ಜಿ ಹತ್ರ ಮಾತಾಡಿದ್ದಾರೆ. ಆದ್ರೇನು ಅವ್ರಿಗೆ ಬೆಲೆ ಇಲ್ಲ, ಯಾವ ಮಟ್ಟಕ್ಕೆ ನಮ್ಮ ಮುಸಲ್ಮಾನ್ ಸಮಾಜ ಯಾವ ಮಟ್ಟಕ್ಕೆ ಬಂದಿದೆ ಅವ್ರಿಗೂ ಬೆಲೆ ಇಲ್ಲ. ನಮ್ಮ ಧರ್ಮದ ಗುರುಗಳು ಅವರು ತೀರ್ಮಾನ ಮಾಡ್ತಾರೆ.
23 ಕ್ಷೇತ್ರದಲ್ಲಿ ಮೈನಾರಿಟಿ ಜಾಸ್ತಿ ಎಲ್ಲಿ ಇದೆ ಅಲ್ಲಿ ಅವರು ಹೇಳ್ತಾ ಇರೋದು ಅಲ್ಲಿ ನಾವು ಅವರಿಗೆ ಪಾಠ ಕಲ್ತ್ ಕೊಡ್ತೀವಿ ಕೆಜೆ ಬಾಬು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಅವರಿಗೆ ಪಾಠ ಕಲ್ತ್ ಕೊಡ್ತೀವಿ ಅಂತ ನಮ್ಮ ಧರ್ಮದ ಗುರುಗಳು ಹೇಳಿದರು ಅವರು ತೀರ್ಮಾನ ಮಾಡ್ತಾರೆ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ನಮ್ಮ ಧರ್ಮದ ಗುರುಗಳು ತೀರ್ಮಾನ ಮಾಡ್ತಾರೆ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಕನ್ನಡಿಗರು ತಮಿಳಿನ್ಸ್ ಮುಸಲ್ಮಾನರು ಎಲ್ಲ ಕ್ಷೇತ್ರ ಎಲ್ಲರೂ ಸೇರಿ ಯಾವ ಪಕ್ಷಕ್ಕೆ ಹೋಗಿ ಅಂತ ಹೇಳ್ತಾರೋ ಆ ಪಕ್ಷಕ್ಕೆ ಹೋಗ್ತೀವಿ ಒಂದು ಕಂಟೆಸ್ಟ್ ಮಾಡೋದು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟರೇನೋ ಕಂಟೆಸ್ಟ್ ಮಾಡ್ತೀನಿ ಕೊಟ್ಟಿಲ್ಲ ಅಂದ್ರೂ ಕಂಟೆಸ್ಟ್ ಮಾಡ್ತೀನಿ ಪಕ್ಷ ಯಾವ ಪಕ್ಷಕ್ಕೆ ಹೋಗಬೇಕಂತ ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡಿ ಅವರು ಒಳ್ಳೆ ಡಿಸಿಷನ್ ತಗೊಂಡು ನಮ್ಮ ಧರ್ಮದ ಗುರುಗಳು ತೀರ್ಮಾನ ತಗೊಂಡು ನನಗೆ ಯಾವ ಪಕ್ಷಕ್ಕೆ ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾರೋ ಆ ಪಕ್ಷಕ್ಕೆ ಕಂಟೆಸ್ಟ್ ಮಾಡ್ತೀನಿ ಆದರೆ ಒಂದು ಮಾತ್ರ ಕಾಂಗ್ರೆಸ್ ಪಕ್ಷ ಇದೇ ಥರ ಮುಸಲ್ಮಾನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಧರ್ಮದ ಗುರುಗಳು ನಮ್ಮ ಕ್ಷೇತ್ರ ಜನ ಅದಕ್ಕೆ ಉತ್ತರ ಕೊಡ್ತಾರಂತ ಹೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ